ಹಲೋ ನಮಸ್ತೆ ಮಿತ್ರರೇ ಇವತ್ತು ಕೃಷಿ ತುಂಬ ಸಂಕೀರ್ಣವಾಗಿದೆ ಅನೇಕ ಸಮಸ್ಯೆಗಳನ್ನು ಎದುರಿಸ್ತಾ ಇರ್ತೀವಿ ನಾವು ಸಮಸ್ಯೆಗೆ ಪರಿಹಾರ ಬರ್ತಾ ಇರ್ತದೆ ಆದರೆ ನಮಗೆ ಗೊತ್ತಾಗಲ್ಲ ಮಾಹಿತಿ ಲಭ್ಯ ಇರೋದಿಲ್ಲ ಎಷ್ಟೋ ಜನರು ಒಬ್ಬರಿಂದ ಒಬ್ರಿಗೊಬ್ರಿಗೊಬ್ರಿಗೆ ತಿಳ್ಕೊಳ್ಳೋ ಅಷ್ಟೊತ್ತಿಗೆ ಕಟ್ಟ ಕಡೆಯ ರೈತನಿಗೆ ತಲುಪೋದೇ ಇಲ್ಲ ಈ ದೃಷ್ಟಿಯಿಂದ ಮನಗಂಡೆ ನಾನು ಪ್ರಾರಂಭದಿಂದಲೂ ನನ್ನ ಚಾನಲ್ ಎರಡು ವರ್ಷದಿಂದಲೂ ಏನು ಮಾರ್ಕೆಟ್ನಲ್ಲಿ ಹೊಸ ಹೊಸ ಪ್ರಾಡಕ್ಟ್ ಕಂಪ್ನಿಯಿಂದ ಬರ್ತಾ ಇರುತ್ತೆ ಆ ಮಾಹಿತಿನ ನಿಮಗೆ ತಲುಪಿಸೋ ಪ್ರಯತ್ನ ನಿರಂತರವಾಗಿ ಮಾಡ್ತಾಯಿದ್ದೀನಿ ಈಗ ಅಂಥದೇ ಒಂದು ಪ್ರಾಡಕ್ಟ್ನ ಪರಿಚಯ ವಿಡಿಯೋದಲ್ಲಿರುತ್ತೆ ಸೊ ಇಷ್ಟೆಲ್ಲ ಸಮಾವೇಶ ಮಾಡೋದ್ರಿಂದ ನಿಮ್ಮಿಂದ ಒಂದು ನಿರೀಕ್ಷೆ ವಿಡಿಯೋ ಲೈಕ್ ಮಾಡಿ ವೀಡಿಯೋ ಪೂರ್ತಿ ನೋಡಿ ಈ ಮಾಹಿತಿನ ಸ್ನೇಹಿತರ ಜೊತೆ ಹಂಚ್ಕೊಳ್ಳಿ ನೋಡಿ ಬೆಳೆಗಳ ಪ್ರಾರಂಭದ ಹಂತದಲ್ಲಿ ಸರ್ವೇ ಸಾಮಾನ್ಯ ಎಲ್ಲರಲ್ಲೂ ಒಂದೇ ಪ್ರಾಬ್ಲಮ್ಮು ಇತ್ತೀಚಿನ ದಿನಗಳಲ್ಲಂತೂ ಈ ತಿಂಗಳಲ್ಲೇ ತುಂಬ ಸಮಸ್ಯೆ ಬಂದಿದೆ ಇನ್ನು ಆಗ ಹಾಕಿರೋ ಸಸ್ಯ ಮೊಳಕೆ ಹಂತದಲ್ಲೇ ಬೀಜನೇ ತಿಂದಾಕ್ಬಿಟ್ಟಿರುತ್ತೆ ಮೊಳಕೆ ಬಂದ ತಕ್ಷಣ ಹುಳ ತಿಂದು ಇಲ್ಲ ಡ್ಯಾಂಪಿಂಗ್ ಆಫ್ ಕತ್ತುಕೊಳ್ಳೆ ರೋಗ ಇರ್ತದೆ ರೋಗ ಬಾಧೆ ಇರುತ್ತೆ ಕೀಟ ಬಾಧೆ ಇರುತ್ತೆ ಪ್ರಾರಂಭದ ಹಂತದಲ್ಲಿ ಎರಡು ದಿನ ಮೂರು ದಿನ ಸಸ್ಯ ಆಗಿರುತ್ತೆ ಎರಡು ಮೊಳಕೆ ಬಂದಿರುತ್ತೆ ಎಲೆ ಪರಿಹಾರ ಕೇಳಿದಾಗ ಅದನ್ನು ಔಷಧಿ ಸಿಂಪರಣೆ ಮಾಡಲಿಕ್ಕೆ ಆಗಲ್ಲ ಅಷ್ಟು ಡೆಲಿಕೇಟ್ ಆಗಿರೋ ಸಸ್ಯಗಳಿಗೆ ಸೊ ಇವುಗಳನ್ನ ಪ್ರಾರಂಭದಲ್ಲಿ ಈಗ ರೋಗ ಬಂದ ಮೇಲೆ ಅತೋಟಿ ಎಷ್ಟು ಕಷ್ಟ ತುಂಬ ನಾಜೂಕಾದ ಕೆಲಸ ಪರಿಹಾರ ಸಿಗದೇನೆ ಇರ್ಬೋದು ತೊಂದರೆ ಆಗ್ಬೋದು ಬಾರದ ರೀತಿಯಲ್ಲಿ ತಡೆಗಟ್ಟಿರಿ ಹೇಗೆ ರೋಗನೂ ತಡೆಗಟ್ಟಬೇಕು ಕೀಟಗಳ ಬಾಧೆನೂ ತಡೆಗಟ್ಟಬೇಕು ಚೆನ್ನಾಗಿರುತ್ತಲ್ವಾ ಸೊ ಆ ಥರ ಒಂದು ಪ್ರಾಡಕ್ಟ್ ಹೊಸ ತಂತ್ರಜ್ಞಾನ ಬಂದಿದೆ ಈ ಒಂದು ಪ್ರಾಡಕ್ಟ್ನಲ್ಲಿ ಎರಡು ಫಂಗಿಸೈಡ್ ಮತ್ತು ಒಂದು ಇದೆ ಇದನ್ನು ಬೀಜೋಪಚಾರಕ್ಕೆ ಮತ್ತು ಸಸಿಗಳನ್ನು ನಾಟಿ ಮಾಡೋದಾದರೆ ನೀವು ತರಕಾರಿ ಬೇಸಾಗಿ ಇವುಗಳಲ್ಲಿ ನಾಟಿ ಮಾಡಿದ ಮೇಲೆ ಡ್ರೆಂಚಿಂಗಿಗೆ ಬುಡುಗಳಿಗೆ ಹಾಕಲಿಕ್ಕೆ ಬಳಸಬಹುದು ಪ್ರಾರಂಭದ ಹಂತದಲ್ಲಿ ಸೊ ಯಾವುದಾದ್ರು ಪ್ರಾಡಕ್ಟು ನೋಡಿ ಇತ್ತೀಚಿಗೆ ಸುದರ್ಶನ್ ಫಾರಮ್ ಕೆಮಿಕಲ್ಸ್ ಅವರು ಹೊರತಂದಿರ್ತಕ್ಕಂಥದ್ದು ಸಿಟ್ರಮ್ ಅಂತ ಸೊ ಇದರಲ್ಲಿ ಈ ಪ್ರಾಡಕ್ಟ್ ನನಗೆ ಗೊತ್ತಿರೋ ಮಟ್ಟಿಗೆ ಇನ್ನೊಂದು ಕಂಪ್ನಿನಲ್ಲಿ ಲಭ್ಯ ಇದೆ ಪಿ ಸಿ ಟಿ ಫೋರ್ ಟೆನ್ ಹೆಸರಿನಲ್ಲಿ ಜಿ ಎಸ್ ಪಿ ಕಂಪ್ನಿನಲ್ಲಿ ಲಭ್ಯ ಇದೆ ಇದರಲ್ಲಿ ಇರ್ತಕ್ಕಂಥದ್ದು ನೋಡಿ ಎರಡು ವರ್ಲ್ಡ್ ವೈಡ್ ಫೇಮಸ್ ಆಗಿರೋ ಫಂಗಿಸೈಡ್ಸು ಪೈರಕ್ಲಸ್ ಸ್ಟ್ರಾಬಿನ್ ಮೂರುವರೆ ಪರ್ಸೆಂಟ್ ಇರ್ತದೆ ಎಲ್ರಿಗೂ ಚಿರಪರಿಚಿತ ಇದು ಹೆಡ್ಲೈನ್ ಅಂತ ಬರ್ತಾ ಇತ್ತು ಈಗ ಕಾಂಬಿನೇಷನ್ ರೂಪದಲ್ಲಿ ಇದೆ ಟಾಪಲ್ಲಿ ಇರುತ್ತೆ ಈ ಥರ ಅನೇಕ ಫಂಗಿಸೈಡ್ಗಳಲ್ಲಿ ಇದು ಒಂದು ಭಾಗವಾಗಿರ್ತದೆ ಇನ್ನೊಂದು ತೈರಾಮ್ ಫಂಗಿಸೈಡ್ ಇದು ಹದಿನೈದು ಪರ್ಸೆಂಟ್ ಇರ್ತದೆ ನಾನು ಕಾಲೇಜ್ ಡೇಸಿಂದ ಇರ್ತಕ್ಕಂಥ ಒಂದು ಫಂಗಿಸೈಡು ಸೀಡ್ ಟ್ರೀಟ್ಮೆಂಟ್ಗೆ ಪ್ರಪಂಚದಾದ್ಯಂತ ಪ್ರಸಿದ್ಧಿಯಾಗಿರ್ತಕ್ಕಂಥದ್ದು ಇನ್ನೊಂದು ಕ್ಲೋತಿಯಾನ್ ಕೀಟನಾಶಕ ಎಫ್ ಎಸ್ ರೂಪದಲ್ಲಿರ್ತಕ್ಕಂಥ ಪ್ರಾಡಕ್ಟ್ ಇದು ಟ್ವೆಂಟಿ ಟೂ ಪಾಯಿಂಟ್ ಫೈವ್ ಪರ್ಸೆಂಟ್ ಇರ್ತದೆ ಕ್ಲೋತಿಯಾನ್ ಅಂದರೆ ನಿಮಗೆ ಬಹಳ ಜನಗಳಿಗೆ ಪರಿಚಯ ಇದೆ ಇದು ಡ್ಯಾಂಟೋಟ್ಸು ಟೋಟ್ಸು ಕಂಪ್ನಿದು ಗೊತ್ತಾಗೋಗ್ತದೆ ಇದು ಸೊ ಈ ಮೂರೂ ಪ್ರಾಡಕ್ಟ್ಗಳ ವಿಶೇಷತೆ ಏನು ಅದನ್ನು ಹೇಗೆ ನಾವು ಬಳಸ್ಕೋಬೋದು ಅನ್ನೋದ್ರ ಬಗ್ಗೆ ವಿವರಣೆ ಕೊಡ್ತಾ ಹೋಗ್ತೀವಿ ನೋಡಿ ಇದರಲ್ಲಿರ್ತಕ್ಕಂಥದ್ದು ಮೇಯ್ನ್ ಮೊದಲನೇದು ಪೈರಕ್ಲಸ್ಟ್ರೋಬಿನ್ ಅಂತ ಹೇಳಿದೆ ಇದು ಬಹಳ ವರ್ಲ್ಡ್ ವೈಡ್ ಯಶಸ್ವಿಯಾಗಿರ್ತಕ್ಕಂಥ ಒಂದು ಫಂಗಿಸೈಡು ಇದ್ರ ಮೋಡ್ ಆಫ್ ಆ್ಯಕ್ಷನ್ ಏನಂದರೆ ಫಂಗಸ್ ರೋಗಕಾರಕ ಫಂಗಸ್ ಇರುತ್ತಲ್ಲ ಆ ಜೀವಕೋಶಗಳಲ್ಲಿ ಎನರ್ಜಿ ಡೆವಲಪ್ಮೆಂಟ್ ಆಗದೇ ರೀತಿ ಎನರ್ಜಿ ಉತ್ಪಾದನೆ ಆಗದೆ ರೀತಿ ತಡೆಯೋದು ಹೇಗೆ ಮಾಡುತ್ತೆ ಅಂದರೆ ಇದು ಎಲೆಕ್ಟ್ರಾನ್ಸ್ ಟ್ರಾನ್ಸಿಟ್ ಆಗುತ್ತಲ್ಲ ಅದನ್ನು ತಡೆಯೋದ್ರ ಮುಖಾಂತರ ಮಾಡುತ್ತೆ ಇದು ಸಿಸ್ಟಮಿಕ್ ಮತ್ತು ಟ್ರಾನ್ಸ್ಪ್ಲಾಮೇರ್ ಮುಖಾಂತರ ಕೆಲಸ ಮಾಡ್ತದೆ ಇದು ಈ ಥರ ವರ್ಡ್ಸ್ಗೆಲ್ಲ ಡೀಟೇಲ್ಸು ಹಿಂದೆ ನಾನು ಮೋಡ್ ಆಫ್ ಆ್ಯಕ್ಷನ್ ಹೇಳಿದ್ನಲ್ಲ ಆ ವಿಡಿಯೋದಲ್ಲಿ ಸಿಗುತ್ತೆ ನೋಡಿ ಹಾಗೆಯೇ ಇದು ಪ್ರಿವೆಂಟಿವ್ ಆಗು ಕೆಲಸ ಮಾಡ್ತದೆ ರೋಗ ಬರದ ರೀತಿಯಲ್ಲಿ ಬಂದಿದ್ದರೆ ಕ್ಯುರೇಟಿವ್ ಆಗೋ ಕೆಲಸ ಮಾಡ್ತದೆ ಬಾರದ ರೀತಿಯಲ್ಲಿ ಎರಾಡಿಕೇಟಿವ್ ಆಗೂ ಕೆಲಸ ಮಾಡ್ತದೆ ಆಮೇಲೆ ಇದು ಸಸ್ಯಗಳಲ್ಲಿ ಎರಡೂ ರೀತಿಯ ಚಲನೆ ಇರ್ತದೆ ಇದನ್ನು ನೀವು ಮಣ್ಣಿಗೆ ಕೊಟ್ಟಾಗ ಸಸ್ಯಗಳಲ್ಲಿ ಬೇರುಗಳ ಮುಖಾಂತರ ಮೇಲ್ಮುಖವಾಗಿ ಚಲಿಸುತ್ತೆ ನೀವು ಸ್ಪ್ರೇ ರೂಪದಲ್ಲಿ ಕೊಟ್ಟಾಗ ಮೇಲಿನಿಂದ ಕೆಳಗಡೆ ಹಿಮ್ಮುಖವಾಗು ಕೆಳಮುಖವಾಗು ಚಲಿಸುತ್ತೆ ಆಕ್ರೋಪಿಟಲ್ ಆ್ಯಂಡ್ ಬೆಸಿಪಿಟಲ್ ಇದು ಯಾವ ಯಾವ ರೋಗಗಳಿಂದ ಬೆಳೆಗಳನ್ನು ರಕ್ಷಿಸುತ್ತೆ ಪ್ರಾರಂಭದ ಹಂತದಲ್ಲಿ ಬರ್ತಕ್ಕಂಥ ಕಾಲರ್ ರಾಟ್ ಕತ್ತುಕೊಳೆ ರೋಗ ಅಂತ ಏನು ಕರಿತೀವಿ ಅದು ಸ್ಟೆಮ್ ರಾಟು ಕಾಂಡಕೊಳಿತಕ್ಕಂಥದ್ದು ಆಮೇಲೆ ಸೀಡ್ಲಿಂಗ್ ರಾಟ್ ಅಂತ ಏನು ಕರಿತೀವಿ ಸಸಿ ಸಾಯೋದು ನಾಟಿ ಮಾಡಿರೋ ಸಸಿ ಎರಡು ಮೂರು ದಿನದಲ್ಲಿ ಸಾಯ್ತಲ್ಲ ಈ ಥರ ರೋಗಗಳ ವಿರುದ್ಧ ಕೆಲಸ ಮಾಡ್ತದೆ ಇನ್ನೊಂದು ಫಂಗಿಸೈಡ್ ಇದರಲ್ಲಿ ಇರ್ತಕ್ಕಂಥದ್ದು ಥೈರಾಮ್ ಇದು ಬಹಳ ವರ್ಷಗಳಿಂದ ಮಾರುಕಟ್ಟೆನಲ್ಲಿ ಚಲಾವಣೆ ಇದೆ ಹಾಗೆಯೇ ರಿಸಲ್ಟ್ ಇದೆ ಇದು ಹೇಗೆ ಮೋಡ್ ಆಫ್ ಆ್ಯಕ್ಷನ್ ಹೇಗೆ ಕೆಲಸ ಮಾಡ್ತದೆ ಅಂದರೆ ಈ ರೋಗಾಣು ಫಂಗಸ್ ಇರುತ್ತಲ್ಲ ಅವುಗಳಲ್ಲಿ ಸ್ಪೋರ್ ಜರ್ಮಿನೇಷನ್ ಆಗದೇ ರೀತಿಯಲ್ಲಿ ತಡೆಗಟ್ಟುತ್ತೆ ಆಮೇಲೆ ಅದು ವಂಶಾಭಿವೃದ್ಧಿ ಆಗಲಿಕ್ಕೆ ಮೈಸೀಲಿಯ ಉತ್ಪಾದನೆ ಆಗುತ್ತಲ್ಲ ಆ ಮೈಸೀಲಿಯ ಬೆಳವಣಿಗೆ ಆಗದಂತೆ ತಡೆಯುತ್ತೆ ಇದು ಇದು ಒಂದು ಕಾಂಟ್ಯಾಕ್ಟ್ ಫಂಗಿಸೈಡ್ ಇದು ಸಹ ಪ್ರಿವೆಂಟಿವ್ ಆಗಿ ಮತ್ತೆ ಕ್ಯೂರೇಟಿವ್ ಆಗಿ ಕೆಲಸ ಮಾಡುತ್ತದೆ ಇದು ಹೇಗೆ ಅಂದರೆ ಮಣ್ಣಿನ ಕಳಗಳಿಗೆ ಅಂಟಿಕೊಂಡಿರುತ್ತದೆ ಹಾಗೆಯೇ ಬೀಜ ಮತ್ತು ಸಸಿಗಳಲ್ಲಿ ಹೆಚ್ ಹೆಚ್ಚಿನ ಅವಧಿಯವರೆಗೂ ಹೊಂಟಿಕೊಂಡು ಹಾಗೆ ಉಳಿದುಕೊಂಡು ರೋಗಗಳ ವಿರುದ್ಧ ರಕ್ಷಣೆ ನೀಡುತ್ತೆ ಯಾವ ಯಾವ ರೋಗಗಳು ಈ ರೋಗಾಣುಗಳು ಹೇಳ್ಬಿಟ್ರೆ ಕೆಲವರಿಗೆ ನಿಮಗೆ ನಿರಂತರವಾಗಿ ನನ್ನ ವೀಡಿಯೋಗಳನ್ನ ಫಾಲೋ ಮಾಡೋರಿಗೆ ಗೊತ್ತಾಗ್ತಾ ಇರ್ತದೆ ಪಿತಿ ಎಮ್ ಆಗಿರ್ಬೋದು ಫೈಟಾಪ್ತರ ಆಗಿರ್ಬೋದು ರೈಜಾಕ್ಟೊನೆ ಆಗಿರ್ಬೋದು ಇತ್ತೀಚೆಗೆ ತುಂಬಾ ನಷ್ಟ ಮಾಡ್ತಿರ್ತಕ್ಕಂಥ ಫಿಸೇರಿಯಂ ಸೊರಗು ರೋಗ ಫಿಸೇರಿಯಂ ಕೇಳಿದಿರಲ್ಲ ಈಗ ಸೆವೆಂತ್ ಕೆನಲ್ಲಿ ಬರ್ತಾ ಇದೆ ಈಗ ಕೋಸಿನ ಜಾತಿಗಳಲ್ಲಿ ಇದೆ ಎಲ್ಲ ಬೆಳೆಗಳಲ್ಲೂ ತುಂಬ ಕಾಡ್ತಿರ್ತಕ್ಕಂಥ ಫ್ಯುಸೀರಿಯಂ ಈ ಎಲ್ಲ ಫಂಗಸ್ಗಳಿಂದ ಉಂಟಾಗಿರ್ತಕ್ಕಂಥ ತೊಂದರೆ ಮಾಡ್ತಕ್ಕಂಥ ಡ್ಯಾಂಪಿಂಗ್ ಆಫ್ ಆ ರೋಗ ಸಸಿ ಸಾಯೋದು ಬಿದ್ದೋಗುತ್ತಲ್ಲ ಕಪ್ಪುಗಾಗಿ ಇದ್ರ ಬಗ್ಗೆ ಡೀಟೇಲ್ಸ್ ಒಂದು ಟೊಮೊಟೊ ಬೆಳೆನಲ್ಲಿ ವಿಡಿಯೋ ಇದೆ ಮೆಣಸಿನ್ಕಾಯಿ ಬೆಳೆನಲ್ಲಿ ವಿಡಿಯೋ ಇದೆ ನನ್ನ ವಿಡಿಯೋದಲ್ಲಿ ನನ್ನ ಯೂಟ್ಯೂಬ್ ಚಾನಲಲ್ಲಿ ನೋಡ್ಬೋದು ಸ್ನೇಹಿತರೆ ಹಾಗೆಯೇ ಇನ್ನಿತರ ರೋಗಗಳು ಕೆಲವು ಸೀಡ್ ಆ್ಯಂಡ್ ಬಲ್ಬ್ ಡಿಕೆ ಅಂದರೆ ಬೀಜ ಕೊಳತೋಗೋದು ಮಣ್ಣಿನಲ್ಲಿ ಗೆಡ್ಡೆಗಳು ಉಳಿದಾಗ ಗೆಡ್ಡೆ ಕಳೆದು ಹೋಗೋದು ಸೀಡ್ರಾಟು ಆಮೇಲೆ ಸೀಡ್ಲಿಂಗ್ ಬ್ಲೈಟು ಈ ಎಲ್ಲ ರೋಗಗಳ ವಿರುದ್ಧ ಈ ಥೈರಾಮ್ ಪ್ರೊಟೆಕ್ಷನ್ ಕೊಡುತ್ತೆ ಇನ್ನು ಇದರಲ್ಲಿರ್ತಕ್ಕಂಥ ಕೀಟನಾಶಕ ಏನಿದೆ ಇದು ಕ್ಲೋತಿಯಾನಿಡಿನ್ ಈಗಾಗಲೇ ಹೇಳಿದ್ನಲ್ಲ ಡ್ಯಾಂಟೋಟ್ಸು ಅಂತ ಇದು ತುಂಬ ಪ್ರಪಂಚದಾದ್ಯಂತ ಪ್ರಸಿದ್ಧಿಯಾಗಿದೆ ಇದು ಸಹ ಇದು ಸೀ ಟ್ರೀಟ್ಮೆಂಟ್ಗೆ ರೆಕಮೆಂಡೇಶನ್ ಇರತಕ್ಕಂಥದ್ದು ಇದು ಮೋಡ್ ಆಫ್ ಆ್ಯಕ್ಷನ್ ಅಂದರೆ ಮೋಡ್ ಆಫ್ ಆ್ಯಕ್ಷನ್ ಬಗ್ಗೆ ನಾನು ವೀಡಿಯೋದಲ್ಲಿ ಹಿಂದಿನ ವೀಡಿಯೋದಲ್ಲಿ ಡೀಟೇಲ್ಸ್ ಕೊಟ್ಟಿದ್ದೀನಿ ನಾಲ್ಕೈದು ವಿಧ ತರಿಸಿದ್ದೀನಲ್ಲ ಹಾಗೆ ಇದು ನರಮಂಡಲದ ಮೇಲೆ ಇದು ಕೀಟಗಳ ನರಮಂಡಲಕ್ಕೆ ಹಾನಿ ಉಂಟು ಮಾಡೋದ್ರ ಮುಖಾಂತರ ಈ ಕೀಟಗಳನ್ನು ಹತೋಟಿ ಮಾಡುತ್ತೆ ಇದು ಒಂದು ಸಿಸ್ಟಮಿಕ್ ಇನ್ಸೆಕ್ಟಿಸೈಡ್ ಇದು ಸಹ ಪ್ರಿವೆಂಟಿವ್ ಆಗೋ ಕೆಲಸ ಮಾಡುತ್ತೆ ಕ್ಯುರೇಟಿವ್ ಆಗಿಯೂ ಕೆಲಸ ಮಾಡುತ್ತದೆ ಇದೂ ಸಹ ಸಸ್ಯಗಳಲ್ಲಿ ಎರಡೂ ರೀತಿಯಲ್ಲಿ ಚಲಿಸುತ್ತೆ ನೀವು ಬೇರುಗಳಿಗೆ ಅಥವಾ ಬೀಜಕ್ಕೆ ಉಪಚಾರ ಮಾಡಿದಾಗ ಸಸ್ಯಗಳಲ್ಲಿ ಮೇಲ್ಮುಖವಾಗಿ ಚಲಿಸುತ್ತೆ ಸ್ಪ್ರೇ ಮುಖಾಂತರ ಕೊಟ್ಟಾಗ ಕೆಳಮುಖವಾಗಿ ಚಲಿಸುತ್ತೆ ಆಕ್ರೋಪ್ ಮಿಟಲ್ ಮತ್ತು ಬೇಸಿಪಿಟಲ್ ಇಂಥ ಮೂರು ಮಾಲಿಕ್ಯೂಲು ಒಟ್ಟಿಗೆ ಸೇರಿರೋದ್ರಿಂದ ಇತ್ತೀಚೆಗೆ ಸರ್ವೇ ಸಾಮಾನ್ಯವಾಗಿರ್ತಕ್ಕಂಥದ್ದು ಎಷ್ಟೋ ಜನ ಫೋಟೋಗಳು ಕಳಿಸಿದ್ದೀನಿ ಮಣ್ಣಲ್ಲಿರ್ತಕ್ಕಂಥ ಗೆದ್ದಲು ಹುಳುಗಳಾಗಿರ್ಬೋದು ಆಮೇಲೆ ಇದೇನು ಗೊಣ್ಣೆ ಹುಳು ಅಂತ ಏನು ಕಳೀತಿರಲ್ವ ವೈಟ್ ಗ್ರಬ್ಸ್ ಅವುಗಳಿಂದ ಸಸ್ಯಗಳನ್ನು ಕಾಪಾಡಲಿಕ್ಕೆ ಸಹಾಯ ಆಗುತ್ತೆ ಜೊತೆಗೆ ಈ ಮೊಳಕೆ ಜೊತೆ ಸಸ್ಯಗಳಲ್ಲಿ ಔಷಧಿ ಹರಡ್ಕೊಳ್ಳೋದ್ರಿಂದ ಪ್ರಾರಂಭದ ಹಂತದಲ್ಲಿ ಬರ್ತಕ್ಕಂಥ ರಸ ಇರೋ ಕೀಟುಗಳೇನಿವೆ ಇತ್ತೀಚೆಗೆ ತುಂಬ ಸಮಸ್ಯೆ ಮಾ ಉಂಟು ಮಾಡ್ತಿರ್ತಕ್ಕಂಥದ್ದು ಎ ಫಿಟ್ಸ್ ಸೇವಂತ ಬೆಳೆಗಾರುಗಳಿಗ ಅನುಭವ ಆಗಿರ್ತದೆ ಗಿಡ ಹೆಣ್ಣುಗಳು ಹತ್ತಿ ಬೆಳೆಗಾರಗಳಿಗೂ ಅನುಭವ ಆಗಿರ್ತದೆ ಹಾಗೆ ಜಾಸಿಟ್ಸ್ ನೀವು ಸೊಳ್ಳೆಗಳು ಅಂತ ಏನು ಕರಿತೀವಿ ಟೊಮೊಟೊ ಬೆಳೆಲಿ ತುಂಬ ಹಾನಿ ಮಾಡ್ತಾ ಇದ್ದಾವಲ್ಲ ಅವುಗಳು ಸ್ಟೆಮ್ ಫ್ಲೈಗಳಂಥ ಕೆಲವು ಜಾತಿ ಕೀಟಗಳಿದ್ದಾವೆ ರಸಾಯರ ಕೀಟಗಳು ಹಾಗೆ ಗರ್ಡ್ಲೆ ಬೀಟುಗಳು ಇವುಗಳ ವಿರುದ್ಧ ರಕ್ಷಣೆ ನೀಡುತ್ತೆ ಸೊ ಈ ಮೂರು ಕಾಂಬಿನೇಷನಲ್ಲಿರೋದರಿಂದ ಇದು ಒಂದು ಅತ್ಯುತ್ತಮವಾದ ರಕ್ಷಣೆ ಬೆಳೆಗೆ ಕೊಡುವ ಎಲ್ಲ ಸಾಧ್ಯತೆ ಇದೆ ಇದು ಬೀಜೋಪಚಾರಕ್ಕೆ ಬಳಸುವ ವಿಧಾನ ಐದು ಮಿಲಿ ಔಷಧಿಯನ್ನು ಐದು ಮಿಲಿ ನೀರಿನಲ್ಲಿ ಬೆರೆಸಿ ಒಂದು ಕೆ ಜಿ ಬೀಜಗಳಿಗೆ ನೀವು ಈಗ ಶೇಂಗಾ ಬೀಜ ತೊಗೊಳೋದಾದ್ರೆ ಒಂದು ಕೆ ಜಿ ಶೇಂಗಾ ಬೀಜಕ್ಕೆ ಐದು ಎಮ್ ಎಲ್ ಈ ಔಷಧಿ ಎಮ್ ಎಲ್ ನೀರು ಜೊತೆ ಮಿಕ್ಸ್ ಮಾಡಿ ಸಿ ಟ್ರೀಟ್ಮೆಂಟ್ ಮಾಡಿ ಆಮೇಲೆ ನೆರಳಿನಲ್ಲಿ ಇದು ಒಂದು ಗಂಟೆ ಆರಿಸ್ಬಿಟ್ಟು ಆಮೇಲೆ ಬಿತ್ತನೆ ಮಾಡ್ಕೋಬೇಕಾಗ್ತದೆ ಹಾಗೆಯೇ ಇದನ್ನು ನಾವು ವಿವಿಧ ತರಕಾರಿ ಬೆಳೆಗಳಲ್ಲಿ ಇವು ಏನು ಹೂವಿನ ಬೆಳೆಗಳಲ್ಲಿ ಪ್ರಾರಂಭದ ಹಂತದಲ್ಲಿ ಬರ್ತಕ್ಕಂಥ ರೋಗಗಳು ಕೀಟಗಳ ವಿರುದ್ಧ ಪ್ರೊಟೆಕ್ಷನ್ಗೆ ನಾಟಿ ಮಾಡಿದ ಎರಡು ಮೂರು ದಿನಗಳಲ್ಲಿ ಒಮ್ಮೆ ಡ್ರೆಂಚಿಂಗ್ ಮಾಡಿಕೊಂಡ್ರೆ ಖಂಡಿತವಾಗಲೂ ಪ್ರೊಟೆಕ್ಷನ್ ಸಿಗುತ್ತೆ ಸ್ನೇಹಿತರೆ ಸೊ ಈ ರೀತಿ ಮಾರ್ಕೆಟ್ನಲ್ಲಿ ಪ್ರಾಡಕ್ಟ್ ಲಭ್ಯ ಇದೆ ಅಂತ ಎಷ್ಟೋ ಜನಗಳಿಗೆ ಗೊತ್ತಿರಲ್ಲ ಆ ದೃಷ್ಟಿಯಿಂದ ವೀಡಿಯೋ ಮಾಡಿರೋದು ಇದೇ ರೀತಿ ನಾನು ಇನ್ನೂ ಅನೇಕ ಪ್ರಾಡಕ್ಟ್ಗಳು ವಿಡಿಯೋ ನನ್ನ ಚಾನಲಲ್ಲಿ ಮಾಡಿದ್ದೀನಿ ನೋಡಿ ಅನೇಕವು ಈಗ ಎಕ್ಸ್ಪೋನಸ್ ವೀಡಿಯೋ ಮಾಡಿದ್ದೆ ಒಂದು ವರ್ಷ ಆಯಿತು ಸುಮಾರು ಹತ್ತಿರ ಹತ್ತಿರ ಒಂದು ಲಕ್ಷ ಜನ ನೋಡಿದ್ದಾರೆ ಅದನ್ನು ಯಶಸ್ವಿಯಾಗಿ ಬಳಸಿ ಪ್ರಯೋಜನ ಪಡ್ಕೊಂಡಿದ್ದಾರೆ ಸೊ ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಂತೀನಿ ದಯವಿಟ್ಟು ನನ್ನ ನಿರೀಕ್ಷೆ ಒಂದೇ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನೋಡಿ ನನ್ನ ಸ್ಕ್ರೀನಲ್ಲಿ ನಾಲ್ಕು ಮನೆಗಳಲ್ಲಿ ಒಂದೊಂದು ಪ್ರಾಡಕ್ಟು ತೋರಿಸ್ತಾ ಇದ್ದೀನಿ ನೋಡಿಲ್ದೇ ಇದ್ದರೆ ನೋಡಿ ಒಂದು ವೆಲೆಕ್ಟಿನ್ ಅತ್ಯುತ್ತಮವಾದ ಕೀಟನಾಶಕ ಇನ್ನೊಂದು ಇಮಿಡಾನ್ ಭಾರತದಲ್ಲಿ ಪ್ರಥಮ ಬಾರಿಗೆ ಪ್ರಚರಿಸತಕ್ಕಂಥ ಕೀಟನಾಶಕ ಇನ್ನೊಂದು ಇತ್ತೀಚೆಗೆ ಬಂದಂಥ ಒಂದು ಅಂಗಮಾರಿ ರೋಗ ಡೌನಿ ಮಿಲ್ಡ್ಯೂಗೆ ಸಹಾಯ ಮಾಡ್ತಕ್ಕಂಥ ಡೆರೆಕೋ ಫಂಗಿಸೈಡ್ ಇನ್ನೊಂದು ಇನ್ನೊಂದು ಫಂಗಿಸೈಡು ಈ ಸ್ಕ್ರೀನಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ನೀವು ಕಿರಾರಿ ಅಂತ ಈಗ ತುಂಬ ಪ್ರಸ್ತುತ ಅಂಗಮಾರಿ ರೋಗ ಮತ್ತು ಡೌನಿ ಮಿಲ್ಡ್ಯೂಗೆ ಈ ವಿಡಿಯೋಗಳನ್ನು ನೋಡಿ ಸ್ನೇಹಿತರೆ